ಚೆಕ್ಬೌನ್ಸ್ ಪ್ರಕರಣದಲ್ಲಿ ಶಾಸಕ ಕೆವೈ ನಂಜೇಗೌಡ ತಪ್ಪಿತಸ್ಥರಾಗಿದ್ದಾರೆ. ಮಾಲೂರು ಶಾಸಕರಿಗೆ ಬರೋಬ್ಬರಿ 49.65 ಲಕ್ಷ ದಂಡವನ್ನು ವಿಧಿಸಿದ ಕೋರ್ಟ್. ಹತ್ರ ತಂದ್ರೆ 50 ಲಕ್ಷ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈ ಆದೇಶವನ್ನು ಹೊರಡಿಸಿದೆ. ಒಂದು ವೇಳೆ ದಂಡ ಪಾವತಿಸದೆ ಇದ್ರೆ 6 ತಿಂಗಳು ಜೈಲೂಟ ಗ್ಯಾರಂಟಿ. 42ನೇ ಎಸಿಎಂಎಂ ಕೋರ್ಟ್ ನ್ಯಾಯಾಧೀಶ ಜಯಪ್ರೀತ್ ಆದೇಶವನ್ನು ಹೊರಡಿಸಿದ್ದಾರೆ. ರಾಮಚಂದ್ರಜಿ ಎಂಬುವರ 40 ಲಕ್ಷ ಸಾಲವನ್ನು ಮರುಪಾವತಿ ಮಾಡಿದ ಹಿನ್ನೆಲೆ ಸಾಲ ಮರುಪಾವತಿಗೆ ನೀಡಿದ ಚೆಕ್ ಬೌನ್ಸ್ ಆಗಿತ್ತು. ಚೆಕ್ ಕೊಟ್ಟಿದ್ರು, ಆದರೆ ಅದರಲ್ಲಿ ದುಡ್ಡೇ ಇರಲಿಲ್ಲ, ಹಾಗಾಗಿ ಬೌನ್ಸ್ ಆಗಿತ್ತು. ಅವರು ಕೇಸ್ ಮಾಡಿದ್ರು. ನೋಡಿ, ಚೆಕ್ ಬೌನ್ಸ್ ಕೇಸ್ ಹಂಗೆ ಗಂಭೀರತೆ ತೆಗೆದುಕೊಳ್ತವೆ ಪ್ರಕರಣ ಅಂತೇಳಿ. ಬಟ್ ಈಗ 42ನೇ ಎಸಿಎಂಎಂ ಕೋರ್ಟ್ ನ್ಯಾಯಾಧೀಶ ಜಿ ಪ್ರೀತ್ ಆದೇಶವನ್ನು ಹೊರಡಿಸಿದ್ದಾರೆ. ಮಾಲೂರು ಎಂಎಲ್ಎ ನಂಜೇಗೌಡ ಬಟ್ಟೀಗ ರಾಮಚಂದ್ರ ಜಿ ಎಂಬೂರಿಂದ ಅಂದರೆ 40 ಲಕ್ಷ ಕೊಡಬೇಕಾಗಿತ್ತು, ಅವ್ರಿಗೆ ವಾಪಸ್ ಕೊಡಬೇಕಾಗಿತ್ತು. ಭಾಳ ಸತಾಯಿಸಿದ್ರು, ಕೊಟ್ಟಿರಲಿಲ್ಲ. ಬಟ್ಟೀಗ ಅವರು ಕೊಟ್ಟಂಥ ಚೆಕ್ ಬೌನ್ಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಬರೋಬ್ಬರಿ 49.65 ಲಕ್ಷವನ್ನು ವಿಧಿಸಿದೆ. ಅದರಲ್ಲೂ ಚೆಕ್ ಬೌನ್ಸ್ ಆಗಿದ್ದರಿಂದಾಗಿ ಕೋರ್ಟ್ ಅವರನ್ನ ತಪ್ಪಿತಸ್ಥ ಅಂತ ಹೇಳಿ ಈಗ ತೀರ್ಪನ್ನು ನೀಡಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಬಸವರಾಜ್, ನೋಡ್ತಾ ಇದ್ದೀವಿ, ನಿಜಕ್ಕೂ ಈ ಚೆಕ್ ಬೌನ್ಸ್ ಪ್ರಕರಣ ಯಾಮಾರಿಸಂತವ್ರಿಗೆ ಒಂದು ಪಾಠ ಇದು, ಅದರಲ್ಲೂ ಈ ದೊಡ್ಡ ದೊಡ್ಡ ಕುಳಗಳಿಗೆ. ಏನು ಪ್ರಕರಣದ ಹಿನ್ನೆಲೆ ಅಂತ ಇದು ಪ್ರಭು? ಏನು ಈಗಾಗಲೇ ಕೋಲಾರದ ಮಾಲೂರು ಶಾಸಕ ಕೆವೈ ನಂಜುಂಡಯ್ಯ ರಾಮಚಂದ್ರಪ್ಪ ಎಂಬುವರ ಹತ್ರ 40 ಲಕ್ಷ ರೂಪಾಯಿ ಹಣವನ್ನ ತಗೊಂಡು ಮರುಪಾವತಿಸಿಲ್ಲ ಎಂದು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ದೂರನ್ನ ಕೂಡ ಸಲ್ಲಿಸಿದ್ರು. ಆ ದೂರಿನ ಅನ್ವಯದಲ್ಲಿ ಇವತ್ತು ಕೂಡ ವಿಚಾರಣೆ ನಡೆಯಿತು. ವಿಚಾರಣೆ ನಡೆದ ಸಂದರ್ಭದಲ್ಲಿ ಅಂದ್ರೆ ಈಗಾಗಲೇ ಕೂಡ 40 ಲಕ್ಷ ಹಣ ತಗೊಂಡಿದ್ದು ಕೂಡ ಕನ್ಫರ್ಮ್ ಆಗಿ ಮತ್ತು ಅವರಿಗೆ ಒಂದು ಚೆಕ್ ಅನ್ನು ಕೂಡ ಶಾಸಕರವರು ಕೊಟ್ಟಿದ್ರು. ಆ ಕೊಟ್ಟಂತರಿನಲ್ಲಿ ಆ ಚೆಕ್ ಬೌನ್ಸ್ ಆದ ಹಿನ್ನೆಲೆಯಲ್ಲಿ ಇವತ್ತು ಒಂದು ರೀತಿಯಾಗಿ 42 ಎಎನ್ಸಿ ಕೋರ್ಟ್ ಜಯಪ್ರೀತಂ ಅವರು ಕೂಡ ಇವತ್ತು ಆದೇಶನ ಹೊರಡಿಸಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಸಾಲ ಮರುಪಾವತಿಗೆ ನೀಡಿದ ಚೆಕ್ ಬೌನ್ಸ್ ಆಗಿತ್ತು. ಆ ಬೌನ್ಸ್ ಆದ ಸಲುವಾಗಿ ಚೌಕ್ ಬೌನ್ಸ್ ಕೇಸ್ ನಡೆಯಲ್ಲಿ 49.65 ಲಕ್ಷ ರೂಪಾಯಿ ದಂಡವನ್ನ ಕೂಡ ನೀವು ಕಟ್ಟಬೇಕು, ವಿಧಿಸಬೇಕು ಅಂತ ಕೂಡ ಇವತ್ತು ಒಂದು ರೀತಿಯಾಗಿ ತೀರ್ಪನ್ನು ಕೂಡ ಕೊಟ್ಟಿರುವಂತದ್ದು. ಅದಲ್ಲದೆ ಏನು ದಂಡ ಪಾವತಿಸಲ್ಲದೆ 6 ತಿಂಗಳ ಜೈಲು ಶಿಕ್ಷೆ ಕೂಡ ಅನುಭವಿಸಬೇಕು ಅಂತೇಳಿ ಕೂಡ ಈಗಾಗಲೇ ಆ ಕೋರ್ಟ್ ಕೂಡ ಒಂದು ರೀತಿಯಾಗಿ ತೀರ್ಪನ್ನು ಕೊಟ್ಟಿರುವಂತದ್ದು ಪ್ರಭು. ಅಂದ್ರೆ ಬಸವರಾಜ್, ಎಲ್ಲೋ ಒಂದ್ ಕಡೆ ಇಂತಹ ಪ್ರಕರಣಗಳು ಬಹಳ ಆಗ್ತಾ ಇತ್ತು, ಆದರೆ ನ್ಯಾಯ ಸಿಗುವಂತ ಬೆರಳಣಿಕೆ ಅಷ್ಟು ನಾವು ಗಮನಿಸ್ತಾ ಇದ್ವಿ. ಎಲ್ಲೊಂದ್ ಕಡೆ ಒಂದು ಎಚ್ಚರಿಕೆ ಗಂಟೆ ತರ ಆಗ್ತಿದ್ಯಾ ಅಂತ ಇದು ಪ್ರಕರಣ ಪ್ರಭು. ಇತ್ತೀಚಿನ ದಿನಗಳಲ್ಲಿ ಈ ಚೆಕ್ ಬೌನ್ಸ್ ಆಗಿರ್ಬೋದು ಮತ್ತು ಹಣಕಾಸಿನ ವ್ಯವಹಾರಗಳಲ್ಲಿ ಸಾಕಷ್ಟು ಜನರು ಕೂಡ ಮೋಸವನ್ನ ಮಾಡ್ತಾ ಇದ್ರು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಕೆಲವೊಂದಷ್ಟು ಜನ ಯಾವ್ದಾದ್ರು ದುಡ್ಡನ್ನ ಇಸ್ಕೊಳ್ಳೋದಾಗಿರ್ಬೋದು ಮತ್ತು ದುಡ್ಡನ್ನ ಮರುಪಾವತಿ ಮಾಡುವಂತ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಸತಾಯಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಅವ್ರಿಗೆ ಚೆಕ್ ಅನ್ನ ಕೊಟ್ಟು ಚೆಕ್ ಈ ಡೇಟ್ಗೆ ಡೇಟ್ ಅನ್ನ ಕೊಟ್ಟಿರುವಂತ ಡೇಟ್ ಇರ್ತದೆ, ಆ ಡೇಟ್ ಗೆ ಹಾಕೋಬೇಡ, ನಾವು ಮತ್ತೊಂದು ದಿವಸ ನಿಮ್ಗೆ ಅಮೌಂಟ್ ಅನ್ನ ಕೊಡ್ತೀವಿ ಅಂದ್ರೆ ಕಾಲಾವಕಾಶ ತಗೊಳುವಂತ ಕೆಲಸವನ್ನ ಕೂಡ ಇತ್ತೀಚಿನ ದಿನದಲ್ಲಿ ಸಾಕಷ್ಟು ಕೂಡ ಪ್ರಕರಣಗಳು ಕೂಡ ಬಯಲಿಗೆ ಬಂದಿದ್ದವು. ಆ ನಿಟ್ಟಲ್ಲಿ ಕೂಡ ಇದೇ ಅದೇ ರೀತಿಯಾದಂತ ಕೇಸು. ಅದಕ್ಕಾಗಲೇ ಏನು ಮಾಲೂರು ಶಾಸಕ ಕೆವೈ ನಂಜೇಗೌಡರು ಕೂಡ 40 ಲಕ್ಷವನ್ನ ಇಸ್ಕೊಂಡಿದ್ರಂತೆ. ಇಸ್ಕೊಂಡ ಬಳಿಕ ತದನಂತರವಾಗಿ ಅವರಿಗೆ ಮರುಪಾವತಿಸುವುದೆ ಸತಾಯಿಸುವಂತ ಕೆಲಸವನ್ನ ಮಾಡಿದ್ರು. ಆ ನಿಟ್ಟಿನಲ್ಲಿ ಕೂಡ ಅವರು ಜನಪ್ರತಿನಿಧಿ ವಿಶೇಷ ಕೋರ್ಟ್ಗೆ ಬಂದು ಅಲ್ಲಿ ದೂರನ್ನ ಕೂಡ ಸಲ್ಲಿಸಿದ್ರು. ದೂರದಾದ ಬಳಿಕ ವಿಚಾರಣೆ ಕೂಡ ನಡೆದಿತ್ತು. ವಿಚಾರಣೆ ಬಳಿಕ ಇದೀಗ ಶಾಸಕರು ತಪ್ಪಿಸ್ತಾರೆಂದು ಕೂಡ ತಪ್ಪಿಸ್ತಾರೆಂದು ಗೊತ್ತಾದ ಬಳಿಕ ಇದೀಗ ಅವರ ಮೇಲೆ ದಂಡವನ್ನ ಹಾಕಿ ಮತ್ತು 6 ತಿಂಗಳ ಕಾಲ ಜೈಲು ಶಿಕ್ಷೆಯನ್ನ ಕೊಟ್ಟು ಅವರಿಗೆ ಒಂದು ರೀತಿಯಾಗಿ ಶಿಕ್ಷೆ ಕೊಡುವಂತ ಕೆಲಸವನ್ನು ಕೂಡ ಕೋರ್ಟ್ ಇವತ್ತು ಮಾಡಿದೆ. ಅಂದ್ರೆ ಈ ತೀರ್ಪಿನಿಂದಾಗಿ ಸಾಕಷ್ಟು ಜನರಿಗೂ ಕೂಡ ಒಂದು ರೀತಿಯಾಗಿ ಈ ಏನು ಸತಾಯಿಸುವಂತ ವ್ಯಕ್ತಿಗಳಾಗಿರ್ಬೋದು ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಮ್ ಚೆಕ್ ಅನ್ನ ಕೊಟ್ಟು ಅವರಿಗೆ ಯಾಮಾರಿಸುವಂತ ಕೆಲಸವನ್ನ ಏನ್ ಮಾಡ್ತಾ ಇದ್ರು ಅವ್ರಿಗೆಲ್ಲರಿಗೂ ಕೂಡ ಒಂದು ಅಲರ್ಟ್ ಆದಂತ ಗಂಟೆ ಅಂತ ಕೂಡ ಹೇಳ್ಬೋದು ಪ್ರಭು. ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ.